ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ಒಂದೆರಡು ಸಂಚಿಕೆಯಲ್ಲಿ ನಾನು ಈ ರೌಡಿಸಂ ಮಾಡುವಂಥ ವ್ಯಕ್ತಿಗಳಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು ಅಥವಾ ಯಾರದೇ ಜನ ಇನ್ಫ್ಲುಯೆನ್ಸ್ ಇಲ್ದೇ ಅಂಥವ್ರನ್ನ ಯಾವ ರೀತಿ ಮಟ್ಟ ಹಾಕೋದು ಹೇಗೆ ಅನ್ನೋದನ್ನು ಒಂದು ವಿಶೇಷವಾದಂಥ ತಂತ್ರ ಮಂತ್ರ ಯಂತ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಯಾಕೆಂದರೆ ಇವತ್ತಿನ ದಿವಸ ಹಣ ಬಲ ಇರಬೇಕು, ಜನ ಬಲ ಇದ್ದರೆ ಮಾತ್ರ ನಮಗೆ ಸಮಾಜ ಬದುಕೋಕ್ಕೆ ಸಾಧ್ಯ. ಯಾವನೊಬ್ಬ ರೋಡಿ ಬಂದು ಹೊಡೆದಾಗ ಗಲಾಟೆ ಮಾಡಿದಂಥ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟೇ ತೊಗೊಳ್ಳಲ್ಲ ಪೊಲೀಸ್ ಸ್ಟೇಷನಲ್ಲಿ. ಯಾವುದೋ ಮಿನಿಸ್ಟ್ರಿ, ಎಮ್ ಎಲ್ ಎ ಅಥವಾ ಕಾರ್ಪೊರೇಟರ್ ಹತ್ರ ಹೋಗಿ ಹೇಳ್ಕೊಟ್ರೆ ಅವ್ರಿಗೆ ಕೇಳಿ ಬಿಟ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ರೌಡಿಗಳ ಬಗ್ಗೆ ಅಷ್ಟು ಕಾಳಜಿ ತೊಗೊಳ್ಳೋದಿಲ್ಲ, ಮತ್ತು ನಾಳೆ ಏನಾದರೂ ಮಾಡಿ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಇರ್ತದೆ ಅವ್ರಿಗೆ. ಒಂದು ಅವರೇ ಸ್ವತಃ ಬೆಳೆಸ್ತಿರ್ತಾರೆ ರೌಡಿಗಳನ್ನ ಸಮಾಜದಲ್ಲಿ. ಹಾಗೆ ನಮ್ಮನ್ನು ಸಂರಕ್ಷಣೆ ಮಾಡೋರು ಯಾರು, ದುಷ್ಟರನ್ನ ಸಂರಕ್ಷಣೆ ಮಾಡೋರು ಯಾರು, ಅವನ್ನ ಸಂಹಾರ ಮಾಡಲಿಕ್ಕೆ ಈಗ ನಮಗೆ ಹಣ ಇಲ್ಲ, ಕೋರ್ಟು ಜೈಲೆಲ್ಲ ಹೋಗೋಕ್ಕಾಗೋದಿಲ್ಲ ಅಂದಮೇಲೆ ಮಂತ್ರತಂತ್ರದಿಂದಲೇ ಅಂಥವನ್ನು ನಾವು ಮಟ್ಟ ಹಾಕೋದು ಹೀಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ಹೂ ಮಾರೋರ ಹತ್ರ ವಸೂಲಿ ಮಾಡೋದು, ಹಣ್ಣು ಮಾರೋರ ಹತ್ರ ರೋಲ್ ಕಾಲ್ ಮಾಡುವಂಥವ್ರು, ಮತ್ತು ಬೇಕು ಅಂತಲೇ ಏನೂ ಗೊತ್ತಿಲ್ಲದ ಹುಡುಗನ್ನೆಲ್ಲ ಕೊಲೆ ಮಾಡಿಬಿಡೋದು, ಈ ಥರದವ್ರಿಗೆಲ್ಲ ಯಾವ ರೀತಿ ನಾವು ಸಮಾಜದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡಿ ಆ ಥರದವ್ರಿಗೂ ಕೂಡ ಮತ್ತೆ ಆ ತಪ್ಪು ಮಾಡಬಾರ್ದು ಅನ್ನೋ ರೀತಿ ಬುದ್ಧಿ ಕಲಿಸ್ಬೇಕು ಅಂತಂದರೆ ಯಾವ ರೀತಿ ಮುದ್ರಾಮಂತ ತಂತ್ರಗಳು ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಶತ್ರುಗೆ ಸಂಬಂಧಪಟ್ಟದ್ದೇ ನಾನು ಇನ್ನೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾರೋ ಒಬ್ಬರು ಪತ್ರ ಬರೆದಿದ್ದು ಗುಲ್ಬರ್ಗದಿಂದ. ಏನಂತ ಪತ್ರ ಬರೆದಿದ್ದಾರೆ, ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೇ ನಮ್ಗೆ ಶತ್ರು, ನಾವು ಅಣ್ಣ ತಮ್ಮ ಇಬ್ಬರು ಚೆನ್ನಾಗಿದ್ದೀವಿ, ಆದರೆ ನಮ್ಮ ರಿಲೇಷನ್ಸು ನಮ್ಮ ಅಣ್ಣ ತಮ್ಮನಿಬ್ರಿಗೂ ಚಾಡಿ ಹೇಳಿ ಬೇರೆ ಮಾಡಿ ನಮ್ಮಣ್ಣ ನನ್ನ ಮೇಲೆ ಒಡೆಯೋಕ್ಕೆ ಬರೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಈ ಥರದೆಲ್ಲ ವ್ಯವಹಾರ ಮಾಡಿಸ್ತಾ ಇದ್ದರೆ ನಮ್ಮ ಅಣ್ಣ ಎಂಥವ್ರು ಅಂತ ಹುಡ್ತಾಗಿದ್ದು ಗೊತ್ತು ನನಗೆ. ಆದರೆ ಚಾಡಿ ಮಾತು ಕೇಳಿಕೊಂಡು ನಮ್ಮ ಏನು ಬಾಂಧವ್ಯ ಒಡಹುಟ್ಟು ಎಲ್ಲ ಹಾಳು ಮಾಡ್ತಿದ್ದಾರೆ. ಅವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾತಕ್ಕೆ ನಮ್ಮನೆಗೆ ಚಾಡಿ ಹೇಳಿ ನನ್ನ ಮೇಲೆ ಇದೇ ರೀತಿ ಕೋಪ ತಾಪ ದ್ವೇಷ ನಿಷ್ಠುರ ಮಾಡಿಸ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತು. ಆದರೂ ಏನು ನಮ್ಮ ಮಾತು ನಮ್ಮಣ್ಣ ಕೇಳ್ತಿಲ್ಲ, ಬೇರೆಯವ್ರ ಮಾತು ಕೇಳಿಕೊಂಡೇ ನನ್ನ ಮೇಲೆ ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಡೋದು, ಕೋರ್ಟ್ಗೆಲ್ಲ ಕೇಸ್ ಹಾಕಿದ್ದಾನೆ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತೇಳಿ ಒಬ್ಬರು ಗುಲ್ಬರ್ಗದಿಂದ ಪತ್ರ ಬರೆದಿದ್ದಾರೆ. ಅಲ್ಲಿಗೆ ಅರ್ಥ, ಸ್ವಂತ ಅಣ್ಣನೇ ತಮ್ಮನ್ನು ಶತ್ರು ಆಗಿಬಿಟ್ಟಿದ್ದಾನೆ, ಸ್ವಂತ ಅಣ್ಣನೇ ಶತ್ರು. ಈಗ ಅಣ್ಣ ಯಾಕೆ ಶತ್ರು ಆದ, ಯಾರೋ ಚಾಡಿ ಮಾತುಗಳು, ಅವ್ರ ಸಂಬಂಧಿಕರಲ್ಲೇ ಬೇರೆಯವ್ರು ಯಾರೂ ಅಲ್ಲ, ಅವ್ರನ್ನ ಇಂಟ್ರೆಸ್ಟಲ್ಲೇ ಚಾಡಿ ಮಾತು ಕೇಳ್ಕೊಂಡು ಇವತ್ತು ತಮ್ಮನ್ನು ದ್ವೇಷಿಸ್ತಿದ್ದಾನೆ, ತಮ್ಮನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಮಾಡಿದ್ದಾನೆ, ತಮ್ಮನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟಿದ್ದಾನೆ. ನಾನೇನೂ ಅಂತ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ, ಆಸ್ತಿಯಲ್ಲಿ ಮೋಸ ಮಾಡಿಲ್ಲ, ಆದರೂ ನನ್ನ ಮೇಲೆ ಈ ಥರ ಮಾಡ್ತಿದ್ದಾನೆ, ನಮ್ಮಣ್ಣ ಯಾತಕ್ಕೆ ಈ ಥರ ಮಾಡ್ತಿದ್ದಾನೆ ಗೊತ್ತಿಲ್ಲ, ಇದಕ್ಕೆ ಪರಿಹಾರ ತಿಳಿಸಿ, ನಮ್ಮಣ್ಣ ಶಾಂತಿ ಆಗಬೇಕು ಅಷ್ಟೇ. ಇದು ಒಂದು ಪ್ರಶ್ನೆ. ಕುಂದಾಪುರದಿಂದ ಒಂದು ಪತ್ರ ಬಂದಿದೆ. ಏನಪ್ಪ ಅಂತಂದರೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ತುಂಬ ಚೆನ್ನಾಗಿದ್ದೀವಿ, ಆದರೆ ನನ್ನ ಹೆಂಡತಿ ತಮ್ಮ ತಮ್ಮನ ಹೆಂಡತಿ ನಮಗೆ ಶತ್ರುಗಳು. ಪಾಪ ಗಂಡ ಹೆಂಡತಿ ಚೆನ್ನಾಗಿದ್ದಾರಂತೆ, ಹೆಂಡತಿ ತಮ್ಮ ಮತ್ತು ತಮ್ಮನ ಹೆಂಡತಿ ಶತ್ರು ಆಗಿದ್ದಾರೆ. ಯಾಕೆ ಅಂದರೆ ಅದೇ ತಮ್ಮನಿಗೆ ಮದುವೆ ಮಾಡೋಕ್ಕೆ ಮುಂಚೆ ಅಕ್ಕ ಭಾವ ಮನೇಲೇ ಇಟ್ಕೊಂಡಿದ್ರಂತೆ. ತಮ್ಮನಿಗೆ ಮದುವೆ ಮಾಡೋಕ್ಕೆ ಮುಂಚೆ ಅಕ್ಕ ಭಾವ ಮನೇಲೇ ಇಟ್ಕೊಂಡು ಊಟ ಕೊಟ್ಟು ಬಟ್ಟೆ ಕೊಟ್ಟು ಸಾಕೆಲ್ಲ ಮಾಡಿದರು. ಮದುವೆ ಆದಮೇಲೆ ಬೇರೆ ಕಡೆ ಹೋಗಿ ಅಂತ ಕಳಿಸ್ಬಿಟ್ರಂತೆ. ಮದುವೆ ಆದಮೇಲೆ ನನ್ನ ನನ್ನ ಹೆಂಡತಿ ಇಟ್ಕೊಂಡಿಲ್ವಲ್ಲ ಅಂತ ಹೇಳಿ ತಮ್ಮ ಅಕ್ಕನ ಮೇಲೆ ಭಾವನ ಮೇಲೆ ತುಂಬ ತೊಂದರೆ ಕೊಟ್ಟು ಅವ್ರ ಮೇಲೆಲ್ಲ ಅಪಪ್ರಚಾರ ಮಾಡೋದು, ಭಾವನ ಮೇಲೆ ಅಕ್ಕನ ಮೇಲೆ. ಅಕ್ಕ ನನಗೆ ಹೊಡೆದ್ಲು, ಬೈದ್ಲು, ಮನೆಯಿಂದ ಹಾಕ್ಬಿಟ್ಲು, ನನ್ನ ಹೆಂಡತಿ ಮೇಲೆ ಕಳ್ಳತನ ಅಪವಾದ ಒರೆಸಿ ನನ್ನ ಹೆಂಡತಿನೂ ಮನೆಯಿಂದ ಹೊರಗೆ ಹಾಕ್ಬಿಟ್ಲು ಅಂತೇಳಿ ಪಾಪ ಅವ್ರು ಏನೂ ಮಾಡಲಿಲ್ಲ, ಆ ಥರ ತಪ್ಪುಗಳೆಲ್ಲ ಪ್ರಚಾರ ಮಾಡಿ ಇವತ್ತು ಸ್ವಂತ ತಮ್ಮ ತಮ್ಮನ ಹೆಂಡತಿನೇ ಈಗ ಮನೆಯಲ್ಲಿ ಶತ್ರು ಆಗಿದ್ದಾರೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಹೀಗಾಗಿ ನಮ್ಮ ಸಮಾಜದಲ್ಲಿ ಒಂದು ಫಂಕ್ಷನ್ಗೆ ಹೋಗೋಕ್ಕಾಗ್ತಿಲ್ಲ, ಒಂದು ಕಾರ್ಯಕ್ರಮ ಮಾಡೋಕ್ಕೆ ಜನ ಬರೋದಿಲ್ಲ. ಯಾಕೆಂದರೆ ಸ್ವಂತ ತಮ್ಮನೇ ಅಕ್ಕನ ಮೇಲೆ ಭಾವನ ಮೇಲೆ ಅಪಪ್ರಚಾರ ಮಾಡೋದು, ಆಮೇಲೆ ಭಾವನಿಗೆಲ್ಲ ಹೊಡೆದ್ಬಿಟ್ನಂತೆ ಹೋಗಿ, ನನ್ನ ಗಂಡನಿಗೆಲ್ಲ ಹೊಡೆದ್ಬಿಟ್ಟ ಬಂದು ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ನಿನ್ನೆ ಮೊನ್ನೆ ಬಂದವಳು ಮದುವೆ ಆಗಿ, ಅವಳಿಗೆ ಏನು ವಿಚಾರ ಗೊತ್ತಿಲ್ಲ ಅಂಥದ್ರು, ಅವಳು ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾಟ ಮಂತ್ರ ಮಾಡಿಸ್ತಾ ಇದ್ದಾಳೆ. ಅಂದರೆ ನನ್ನ ಗಂಡನ ಎಷ್ಟು ದಿವಸ ಇಟ್ಕೊಂಡು ದುಡಿಸ್ಕೊಂಬಿಟ್ಟು ದುಡ್ಡೆಲ್ಲ ತೊಗೊಂಡು ಮದುವೆ ಆದಮೇಲೆ ಮನೆಯಿಂದ ಹೊರಗೆ ಹಾಕ್ಬಿಟ್ರು, ನನ್ನ ಗಂಡನಿಗೆ ಏನೂ ಒಂದು ಪೈಸೆ ಕೊಟ್ಟಿಲ್ಲ ಅಂತ ತಮ್ಮನ ಹೆಂಡತಿ ಪ್ರಚಾರ ಮಾಡ್ತಿದ್ದಾಳಂತೆ. ಇದು ಒಂದು ಪತ್ರದಲ್ಲಿ ಬರೆದಿರತಕ್ಕಂಥ ಸಾರಾಂಶ.
ಈ ಕಲಿಯುಗದಲ್ಲಿ ಗಂಡ ನಂಬಕ್ಕಾಗಲ್ಲ, ಹೆಂಡತಿ ನಂಬಕ್ಕಾಗಲ್ಲ, ಮಕ್ಕಳು ನಂಬಕ್ಕಾಗಲ್ಲ, ಅಣ್ಣ ತಮ್ಮದ ನಂಬಕ್ಕಾಗಲ್ಲ. ಶತ್ರು ಯಾರು ಇಲ್ಲ ಅದು ನಮ್ಮ ಹಿತಶತ್ರುಗಳೇ ಇರ್ತಾರೆ. ಹಿತಶತ್ರು ಅಂದ್ರೆ ನಮ್ಮನ್ನ ಒಳ್ಳೆ ಬಯಸುವಂತವರೇ ನಮಗೆ ಕೆಟ್ಟದಾಗ್ಬಿಡ್ತಾರೆ. ಈ ತರ ಇದ್ದಾಗ ಈ ತರ ಶತ್ರು ಪೀಡಾ, ಶತ್ರು ಬಾದ, ಶತ್ರು ಹಿಂಸ ನೋಡಿ. ಇಲ್ಲಿ ಅಣ್ಣ ತಮ್ಮನ ತುಂಬಾ ಹಿಂಸೆ ಕೊಡ್ತಿದ್ದಾನೆ. ಸಿಕ್ಕಾಪಟ್ಟೆ ಬಾದೆ, ಪೊಲೀಸ್ ಸ್ಟೇಷನ್ ದುಡ್ಡು ಖರ್ಚು ಮಾಡಬೇಕು, ಲಾಯರ್ ಫೀಸ್ ಕೊಡಬೇಕು, ಕೋರ್ಟ್ ಗಲ್ಲಿಬೇಕು, ಬಾದೆಗಳು ಜಾಸ್ತಿ. ಸ್ಥಾನಮಾನಕ್ಕೆ ಧಕ್ಕೆ ತರ್ತಿದ್ದಾನೆ ಅಣ್ಣ. ಅವನು ಏನು ತಕೊಟ್ಟಿದ್ರೆ, ತಮ್ಮ ನನ್ನನ್ನು ಸಾಯಿಸಕ್ಕೆ ಬಂದಿದ್ದ, ನನಗೆ ಪ್ರಾಣ ಭಯ ಇದೆ, ನನಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಅಣ್ಣ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ ನೋಡಿ. ಇದು ಅಟೆಂಪ್ಟ್ ಮರ್ಡರ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಅರೆಸ್ಟ್ ಮಾಡಿಬಿಟ್ಟಿದ್ರಂತೆ ಅವರನ್ನ. ಅಣ್ಣನ ನಾನು ಯಾಕೆ ಕೊಲಕ್ಕೆ ಮಾಡಕ್ಕೆ ಹೋಗಲಿ, ನನಗೆ ಅವನು ಏನು ತಪ್ಪೇ ಮಾಡಿಲ್ಲ, ಅವನ ನಾನು ಏನು ಕೊಲೆ ಮಾಡಲಿ, ಅವನಿಗೆ ಅವನಿಂದ ನನಗೇನು ಬರಬೇಕಾದಿಲ್ಲ, ಏನು ನಾವು ನನಗೇನು ತೊಂದರೆ ಕೊಟ್ಟಿಲ್ಲ, ನಾನೇ ಕೊಲೆ ಮಾಡಲಿ ಅಂತ ಹೇಳಿ ಏನೋ ಮಾಡಿ ಬೇಲ್ ತೊಗೊಂಡು ಹೊರಗಡೆ ಇದ್ದಾರಂತೆ. ಈ ಥರ ಸಂಬಂಧಿಕರೇ ಒಡ ಹುಟ್ಟಿದವರೇ ನಮಗೆ ಶತ್ರುಗಳಾದಾಗ ನೋಡಿ, ಶತ್ರುಗಳಲ್ಲಿ ನಾಲ್ಕು. ಒಂದು, ನಮ್ಮ ಗೋತ್ರದವರಲ್ಲ, ನಮ್ಮ ರಕ್ತದಲ್ಲಿ ಹುಟ್ಟಿಲ್ಲ ಶತ್ರುಗಳು, ಬೇರೆ ಜಾತಿ ಬೇರೆ ಧರ್ಮದವರು ಒಂಥರ, ಅವರು ಒಂಥರ ಶತ್ರು, ಅವರು ಬಹಿರಂಗ ಶತ್ರುಗಳು ಅಂತ ಕರೀತಾರೆ. ಇನ್ನೊಂದು, ಶತ್ರು ಯಾರು ಅಂತ ಗೊತ್ತೇ ಇಲ್ಲ, ಗುಪ್ತ ಶತ್ರುಗಳು, ಸೀಕ್ರೆಟ್ ಆಗಿರ್ತಾರೆ, ಎಲ್ಲಿ ನಡೀತಾ ಇದೆ, ಯಾರು ನಮ್ಗೆ ತೊಂದರೆ ಕೊಡ್ತೀವಿ ಅಂತ ಗೊತ್ತೇ ಆಗೋದಿಲ್ಲ, ಗುಪ್ತ ಶತ್ರು. ಮೂರನೇದು, ಹಿತಶತ್ರುಗಳು, ನಮ್ಮಲ್ಲೇ ಊಟ ಮಾಡಿ ನಮ್ಮನೇಲೇ ಇದ್ದು ನಮ್ಮ ದುಡ್ಡೇ ತೊಗೊಂಡು ನಮ್ಮ ಜೊತೆಲೇ ಎಲ್ಲ ಮಾಡಿ ನಮಗೆ ಶತ್ರು ಆಗಿಬಿಡ್ತಾರೆ. ಇಲ್ಲಿ ಹಿತಶತ್ರುಗೆ ನಾನು ಇವತ್ತು ಹೇಳ್ತಾ ಇರೋದು ಅಂದರೆ, ಸ್ವಂತ ಅಣ್ಣನೇ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸಿದ್ದಾನೆ, ಸ್ವಂತ ತಮ್ಮ ಅಕ್ಕ ಮತ್ತು ಭಾವನ ಮೇಲೆ ಅಪಪ್ರಚಾರ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ತಾಯಿದ್ದಾನೆ, ಅಕ್ಕನಿಗೂ ಕೊಲೆ ಬೆದರಿಕೆ, ಭಾವನಿಗೂ ಕೊಲೆ ಬೆದರಿಕೆ ಹಾಕ್ತಾನೆ. ಅವ್ರ ಮೇಲೆ 15 ವರ್ಷ ಇಟ್ಕೊಂಡು ಸಾಕಿ ಸಲ್ಲಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ಎಲ್ಲ ಮಾಡಿ ಅವನಿಗೆ ಮದುವೆ ಮಾಡಿದ್ಮೇಲೆ ಅಕ್ಕನೂ ಕೆಟ್ಟಳು, ಭಾವನೆ ಕೆಟ್ಟಳು, ಮತ್ತು ನನ್ನ ಗಂಡನ ದುಡುಗಿಸ್ಕೊಂಡು ಇಷ್ಟು ದಿವಸ ದುಡಿಮೆ ಮಾಡಿಸಿ ನನ್ನ ತಮ್ಮನ ಮನೆಯವರೆಗೆ ಹಾಕ್ಬಿಟ್ಟಿದ್ದಾಳೆ ನನ್ನ ಗಂಡನ ಅಕ್ಕ ಅದಂತೇಳಿ ಅವಳು ಮಾಟ ಮಂತ್ರಗಳನ್ನು ಮಾಡಿಸೋಕೆ ಶುರು ಮಾಡಿಬಿಟ್ಟಿದ್ದಾಳಂತೆ. ಈ ಥರ ಹಿತಶತ್ರು ನಮ್ಮ ಕುಟುಂಬದೊಳಗಿರುವಂಥ ಶತ್ರುಗಳನ್ನು ನಾವು ಸಂಹಾರ ಮಾಡೋದು ಹೇಗೆ? ಮನುಷ್ಯನಿಗೆ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ಟೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಾರು ಬಂಗ್ಲೆ ಸೈಟು ಒಡವೆ ವಸ್ತ್ರ ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಶತ್ರುಗಳಿರಬಾರ್ದು, ಮಿತ್ರರಿರಬೇಕು. ಮಿತ್ರರ ಒಂದು ಆರೈಕೆ, ಮಿತ್ರರ ಸಹಾಯ ಇದ್ದಷ್ಟು ನಾವು ಚೆನ್ನಾಗಿ ಮೇಲೆ ಬೆಳಿತೀವಂತೆ. ಆದರೆ ಶತ್ರು ಬಾಧೆ, ಶತ್ರು ಹಿಂಸ, ಶತ್ರು ದೃಷ್ಟಿದೋಷ ಮೇಲೆ ಬಿದ್ದಾಗ ಎಂಥ ಕರೋಡಪತಿ ಕೂಡ ಭಿಕ್ಷುಕನಾಗ್ಬಿಡ್ತಾನೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದ್ದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಐಶ್ವರ್ಯ ಇಲ್ಲ ಅಂದ್ರೂ ಶತ್ರು ಇರಬಾರ್ದು ಅಂತ ನಮ್ಮ ಅಭಿಪ್ರಾಯ. ಅದರಲ್ಲೂ ನಮ್ಮ ಕುಟುಂಬದವರೇ ಶತ್ರುಗಳಾಗ್ಬಿಟ್ರೆ ಭಾಳ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ. ಗೊತ್ತಿರೋರೇ ನಮ್ಗೆ ಶತ್ರು ಅಲ್ಲ, ಗೊತ್ತಿರೋರೇ ತೊಂದರೆ ಕೊಡ್ತಲ್ಲ, ಎದುರುಗಡೆ ಮನೆಯವರಿಲ್ಲ, ಪಕ್ಕದ ಮನೆಯವರಲ್ಲ, ಹಿಂದ್ಗಡೆ ಮನೆಯವರಲ್ಲ, ಬೇರೆ ಜನಾಂಗದವರಲ್ಲ, ಬೇರೆ ಧರ್ಮದವರಲ್ಲ, ನಮ್ಮ ವಂಶದವರೇ, ನಮ್ಮ ಒಡೆ ಹುಟ್ಟಿದವರೇ ನಮಗೆ ತೊಂದರೆ ಕೊಟ್ಟು ನಮಗೆ ಮೋಸ ಮಾಡ್ತಾರಲ್ಲ ಅನ್ನೋ ಒಂದು ಆ ಒಂದು ದುಃಖ ಇದೆಯಲ್ಲ, ಅದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಒಂದು ರೀತಿ ಸಂದರ್ಭವನ್ನು ಹಿಂದಿನ ಕಾಲದಲ್ಲಿ ಯಾವುದೇ ಇದು ಪೊಲೀಸ್ ಸ್ಟೇಷನ್ ಆಗಲಿ, ಕಂಪ್ಲೇಂಟ್ ಆಗಲಿ, ಕೋರ್ಟ್ ಎಲ್ಲ ಹೋಗ್ತಿರಲಿಲ್ಲ. ಅವರ ಲೆವೆಲಲ್ಲಿ ಆಧ್ಯಾತ್ಮಿಕ ಶಕ್ತಿಯಿಂದ, ಸ್ಪಿರಿಚುವಲ್ ಪವರಿಂದ ಅದನ್ನು ಕ್ಯೂರ್ ಮಾಡ್ಕೊಂಬಿಡ್ತಾಯಿದ್ರು, ನಿವಾರಣೆ ಮಾಡ್ಕೊಳ್ತಾಯಿದ್ರು. ಅದು ಹೇಗೆ ಅಂತ ನಾನು ಆಮೇಲೆ ತಿಳಿಸ್ತೀನಿ. ಹೌದು, ನಮ್ಗೆ ಯಾಕೆ ನಮ್ಮ ಜನನೇ ಅಣ್ಣ ತಮ್ಮಂದಿರೇ ನಮ್ಗೆ ಶತ್ರುಗಳಾಗ್ತಾರೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾತಕ್ಕೆ ಸ್ವಂತ ಅಣ್ಣನೇ ತಮ್ಮನ ಮೇಲೆ ಕೊಲೆ ಮಾಡೋಕ್ಕೆ ಬಂದಿದ್ದ ಅಂತ ಯಾಕೆ ಕಂಪ್ಲೇಂಟ್ ಕೊಟ್ಟ? ಸ್ವಂತ ತಮ್ಮನೇ ಸ್ವಂತ ಅಕ್ಕನ ಮೇಲೆ ಕಂಪ್ಲೇಂಟು, ಭಾವನ ಮೇಲೆ ಕಂಪ್ಲೇಂಟು, ಅಪಪ್ರಚಾರ, ಅಕ್ಕ ಭಾವದನ್ನು ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾನೆ ಇವನು ಯಾತಕ್ಕೆ ಅನ್ನೋದೊಂದು ಪ್ರಶ್ನೆ ಬಂತು. ಇಲ್ಲಿ ಕರ್ಮಸಿದ್ಧಾಂತವನ್ನು ನಾವು ತಗೊಂಡಾಗ ಅಣ್ಣ ತಮ್ಮನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ, ತಾಯಿ ಹೊಟ್ಟೆಯಿಂದ ಬಂದ, ಅಣ್ಣ ತಮ್ಮನೇ ಒಟ್ಟಿಗೆ ಬೆಳೆದ್ರು, ಒಟ್ಟಿಗೆ ಸ್ಕೂಲ್ಗೆ ಹೋದರು, ಕಾಲೇಜ್ಗೆ ಹೋದರು, ಬೆಳೆದ್ರು, ಮದುವೆ ಆದರೂ ಮಕ್ಕಳಾಯಿತು, ಅಲ್ಲಿವರೆಗೂ ಸುಮ್ಮನಿದ್ರೆಲ್ಲ ಭಾಳ ಚೆನ್ನಾಗಿದೆ ಅಣ್ಣ ತಮ್ಮ ಅಂತ. ಯಾವುದೋ ಒಂದು ದಶಾಭುಕ್ತಿ ಬಂದಾಗ ಆ ದಶಾಭುಕ್ತಿಲಿ ಅಣ್ಣ ತಮ್ಮನಿಗೆ ಶತ್ರು ಆಗಿಬಿಡ್ತಾನೆ. ತಮ್ಮನಿಗೆ ಅಣ್ಣನೇ ದೊಡ್ಡ ಶತ್ರು, ಬಾಕಿಯವರು ಯಾರೂ ಜಗತ್ತಲ್ಲಿ ಶತ್ರು ಇಲ್ಲ ಅವನಿಗೆ. ಯಾಕೆ ಅಂದರೆ ಆಯಾ ದಶಾಭುಕ್ತಿನಲ್ಲಿ, ದಶಾಭುಕ್ತಿ ಅಂದ್ರೇನು, ಆಯಾ ಗ್ರಹಗಳು ನಾವು ಏಜ್ ಆಗ್ತಿದ್ದಂಗೆ ಗ್ರಹಗಳು ನಮ್ಮ ಕೆಲವು ನಮ್ಮ ಏಜ್ ಆಗ್ತಾ ಆಗ್ತಾ ಕೆಲವು ಗ್ರಹಗಳು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ, ಮಿಶ್ರ ಫಲ ಕೊಡುತ್ತೆ, ಶುಭ ಫಲ ಕೊಡುತ್ತೆ. ಇಲ್ಲಿ ಮಂಗಳ ಗ್ರಹ ಭಾತೃ ಸ್ಥಾನವನ್ನು ತೋರಿಸ್ತದೆ, ಅಣ್ಣ ತಮ್ಮಂದಿರನ್ನು ತೋರಿಸೋದು ಮಂಗಳ ಕುಜಗ್ರಹ. ಪೂರ್ವ ಜನ್ಮದಲ್ಲಿ ಏನಾದರೂ ನಾವು
ಒಂದು 35-45 ವಯಸ್ಸಿಗೆ ಬಂದಿದ್ದೆ ನಾನು ಅಂತ ಇಟ್ಕೊಳ್ಳಿ ಓಜ್ಜಮದಲ್ಲಿ. ಆ 35-45 ವಯಸ್ಸಲ್ಲಿ ನಾನು ಬಂದಾಗ ನಾನು ಏನಾದರೂ ಏನು ವಸ್ತುನ ನಮ್ಮ ಮನೆ ತಂದಲ್ಲೇ ಇರುವಂಥವ್ರ ಮನೆಯಲ್ಲೇ ಕದ್ದುಬಿಟ್ರೆ ಅಥವಾ ಯಾವುದಾದ್ರು ವಸ್ತುವನ್ನ ಸುಮ್ಮನೆ ಉದಾಹರಣೆಗೆ ಒಂದು ಒಡವೆ ಇರ್ಬೋದು ಅಥವಾ ಒಂದು ಜಮೀನು ವಿಷಯದಲ್ಲಿರ್ಬೋದು ಒಂದು ಮನೆ ವಿಚಾರದಲ್ಲಿರ್ಬೋದು ಕೊಡ್ತೀನಿ ಅಂತೇಳಿ ಕೊಡದೆ ಮೋಸ ಮಾಡಿಬಿಟ್ಟಿರ್ತೀನಿ ಬರ್ಕೊಡ್ತೀನಿ ಅಂತೇಳಿ ಮೋಸ ಮಾಡಿಬಿಟ್ಟಿರ್ತೀನಿ ಬರ್ಕೊಟ್ಟಿರೋದಿಲ್ಲ ಹೀಗೆ ಮೋಸ ವಂಚನೆ ಮಾಡಿಬಿಟ್ಟು ನಾನು ಸತ್ತೋಗ್ಬಿಟ್ಟಿರ್ತೀನಿ ಈಗ ನಾನು ಮತ್ತೆ ಹುಡ್ತೀನಿ ನಾನು ಯಾರಿಗೆ ಕೊಡಬೇಕಾಗಿತ್ತೋ ಅವನು ಹುಟ್ಟಿದ್ದಾನೆ ನಮ್ಮಲ್ಲಿ ಯಾರಿಗೆ ನಾನು ಕೊಡ್ತಿದ್ದ ಮಾತು ಕೊಟ್ಟಿದ್ದೋ ಅವನು ಹುಟ್ಟಬೋ ಒಂದೇ ತಾಯಿ ಮಕ್ಕಳಾಗಿ ಹುಟ್ಟಿರ್ತಾರೆ ಈಗ ಇಲ್ಲಿ ಕೊಡಬೇಕಾದವನು ತಗೋಬೇಕಾದವನು ಇಬ್ಬರು ಇವತ್ತು ಈ ಜನ್ಮದಲ್ಲಿ ಒಂದೇ ಮನೆಯಲ್ಲಿ ಒಂದೇ ಅಪ್ಪ ಅಮ್ಮನ ಮುಖಾಂತ ಜನ್ಮ ತಾಳಿದ್ದಾರೆ ಹೋದ ಜನ್ಮದಲ್ಲಿ ತಮ್ಮ ಮೋಸ ಮಾಡಿದ್ದ ಈ ಜನ್ಮದಲ್ಲಿ ಅಣ್ಣ ಅದನ್ನು ರಿವೆಂಜ್ ತಗೋತಾ ಇದ್ದಾನೆ ಅಣ್ಣ ಅವನಿಗೆ ಈಗ ಶತ್ರುವಾಗಿ ತಗೊಳ್ತಾ ಇದ್ದಾನೆ ಇದು ಭಾತೃಶತ್ರುತ್ವ ಬಾಧೆ ಅಂತ ಕರೀತಾರೆ ಭಾತೃಶತ್ರುತ್ವ ಬಾಧ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ ಅದು ಈ ಏಜಲ್ಲಿ ಅವ್ರು ನಡೀತಾ ಇದೆ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬೆಳೆದವರೆಲ್ಲ ಒಂದೇ ತಾಯಿ ಮಕ್ಕಳು ಸಡನ್ನಾಗಿ ಅಣ್ಣ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದರೆ ಓ ಜನ್ಮದ ಮೋಸ ವಂಚನೆ ಫಲ ಈ ರೀತಿ ಶತ್ರು ಬಾಧೆಯನ್ನು ಸೃಷ್ಟಿ ಮಾಡ್ತು ಈ ಜನ್ಮದಲ್ಲಿ ಅದಕ್ಕೆ ಎಲ್ಲ ಕಡೆ ಹೇಳ್ತಾರೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ ಇರೋಕ್ಕೆ ಮನೆ ಇಲ್ಲ ಪರವಾಗಿಲ್ಲ ಯಾರಿಗೂ ಮೋಸ ಮಾಡಬಾರ್ದು ವಂಚನೆ ಮಾಡಬಾರ್ದು ಯಾಕೆಂದರೆ ಅದು ನೆಕ್ಸ್ಟ್ ಬರ್ತ್ಗೆ ಅಣ್ಣ ತಮ್ಮಂದಿರೋ ಅಕ್ಕ ತಮ್ಮ ನಾನೋ ಯಾಗ ಹುಟ್ಟುಬಿಟ್ಟು ಈ ದೋಷಗಳೆಲ್ಲ ತೀರಿಸ್ಕೊಂಬಿಡುತ್ತೆ ಇಲ್ಲಿ ಏನು ದೋಷ ಇತ್ತೋ ಅದು ಈ ಜನ್ಮದಲ್ಲಿ ನಡೀತಾ ಹೋಗುತ್ತೆ ಅದಕ್ಕೆ ವಂಚನಾ ದೋಷ ವಂಚನೆ ಅಂದರೆ ಚೀಟ್ ಮಾಡೋದು ಚೀಟ್ ಮಾಡಬಾರ್ದು ಆಮೇಲೆ ವಚನ ಭ್ರಷ್ಟರಾಗಬಾರ್ದು ಕೊಡ್ತೀನಿ ಅನ್ನೋ ಕೊಟ್ಬಿಡ್ಬೇಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಅಂದರೆ ಅದು ನೆಕ್ಸ್ಟ್ ಬರ್ತಲ್ಲಿ ಈ ರೀತಿ ರಿವೆಂಜ್ ತೊಗೊಳುತ್ತೆ ಇವತ್ತು ಅಣ್ಣ ತಮ್ಮ ಓಜಮ ಕೊಡ್ತೀನಿ ಅಂತ ಹೇಳಿದ್ದ ಕೊಡಲಿಲ್ಲ ಸತ್ತೋಗ್ಬಿಟ್ಟಿದ್ದಾನೆ ಈಗ ಅಣ್ಣನ ಓಜಮ ಕೊಡಿದ ಋಣನ ಈ ರೀತಿ ವಸೂಲಿ ಮಾಡ್ತಾರೆ ಅದು ಇಬ್ಬರಿಗೂ ಗೊತ್ತಿಲ್ಲ ಓಜಮದ ಏನೋ ಒಂದು ವ್ಯವಹಾರದಲ್ಲಿ ಸಿಕ್ಕಾಕ್ಕೊಂಡಿದ್ವಿ ಅಂತ ಅದೇ ಥರ ಇಲ್ಲಿ ಅಕ್ಕ ತಮ್ಮನಿಗೂ ಅದೇ ಬಾಂಧವ್ಯ ಇದೆ ಏನೋ ಓಜಮದಲ್ಲಿ ಏನು ಬ್ಯಾಲೆನ್ಸ್ ಇತ್ತೋ ಅದು ತೀರ್ಸೋಕ್ಕಾಗಿಲ್ಲ ಇವತ್ತು ಅವನು ಅಕ್ಕನ ಮೇಲೆ ಭಾವನ ಮೇಲೆ ಈ ರೀತಿ ಅಪಪ್ರಚಾರ ನಿಷ್ಠುರಗಳು ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರನ್ನ ಬೀದಿಗೆ ಹೇಳಿದು ಪೊಲೀಸ್ ಸ್ಟೇಷನ್ಗೆಲ್ಲ ಹೇಳಿದು ಇಡೀ ಸಂಬಂಧಿಕರ ಮುಂದೆ ಎಲ್ಲ ನಮ್ಮ ಅಕ್ಕ ಸರಿಯಿಲ್ಲ ಭಾವ ಸರಿಯಿಲ್ಲ ಅಂಥೇಳಿ ಸ್ವಂತ ತಮ್ಮನೇ ಅಕ್ಕಂದು ಭಾವಂದು ಮರ್ಯಾದೆ ತೆಗಿತಿದ್ದಾನೆ ಇದು ಓ ಜನ್ಮದ ಬ್ಯಾಲೆನ್ಸ್ ಈ ಜನ್ಮದಲ್ಲಿ ತಿರ್ಸ್ಕೊತಾ ಇದ್ದಾನೆ ಇದು ಕರ್ಮಸಿದ್ಧ ಅಂತ ಈ ಥರ ದೋಷ ಅದಕ್ಕೆ ಹೇಳೋದು ಪ್ರತಿಯೊಂದು ಜೀವನದಲ್ಲೂ ಅಂದರೆ ಬದುಕಿನಲ್ಲಿ ಪ್ರತಿಯೊಂದು ಬರ್ತಲ್ಲೂ ಕೂಡ ಮೋಸ ಮಾಡಬೇಡಿ ವಂಚನೆ ಮಾಡಬೇಡಿ ಸಂಕಲ್ಪದಲ್ಲಿ ಹೇಳ್ತಾ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾಸ ಪ್ರಾಪ್ತ್ಯರ್ಥಂ ಸಂಕಲ್ಪದಲ್ಲಿ ಹೇಳ್ತೀವಿ ನಾವು ಯಾವ ಯಾವುದೇ ಇರಲಿ ಧರ್ಮ ಬಿಟ್ಟು ಹೋಗಿದರೆ ಅರ್ಥ ದುಡ್ಡು ಆಸೆಗಳನ್ನ ಈಡೇರಿಸೋ ಸುತ್ತೋಗ್ಬಿಟ್ಟಿರ್ತೀವಿ ಕಾಮ ಅಂದರೆ ಸೆಕ್ಸ್ ಅಲ್ಲ ಆಸೆಗಳು ಇದನ್ನೆಲ್ಲ ಈ ಜನ್ಮದಲ್ಲಿ ಅದು ಆ್ಯಕ್ಟ್ ಮಾಡಿಸುತ್ತೆ ಅಟ್ಯಾಕ್ ಮಾಡಿ ನಡೆಸ್ಬಿಡ್ತದೆ ಅದು ಅದಕ್ಕೆ ಈ ಥರ ದೋಷಗಳಲ್ಲಿ ನಾವು ಹಲವಾರು ಸಲ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಇಲ್ಲಿ ನಾವು ಇದು ಓ ಜನ್ಮದ ಋಣದಿಂದ ಈ ರೀತಿ ನಡೀತಾ ಇದೆ ಅಂತ ನಾವು ಮರೆತುಬಿಡ್ತೀವಿ ಆದರೂ ಕೂಡ ನಾನೇನು ತಪ್ಪು ಮಾಡಿಲ್ಲ ನನ್ನ ಮೇಲೆ ಅಣ್ಣ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನಗೆ ಅಣ್ಣ ಹಿಂಸೆ ಕೊಡ್ತಿದ್ದೆ ನೀವೇನು ತಪ್ಪು ಮಾಡಿಲ್ಲ ಈ ಜನ್ಮದಲ್ಲಿ ನಿಜ ಓ ಜನ್ಮದವ್ರಿಗೆ ಎಲ್ಲ ಕೊಡ್ತಿದ್ದ ಮಾತು ಕೊಟ್ಟು ಮೋಸ ಮಾಡಿದ್ಯಾ ಅದರದ್ದು ಕೋಪ ಅದರ ಅಂಶ ಅದರದ್ದು ಪಾಪ ಅದರದ್ದು ಜಿದ್ದು ಈ ಜನ್ಮದಲ್ಲಿ ಅಣ್ಣ ಈ ರೀತಿ ತೀರಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ ಅದಕ್ಕೆ ಋಣಾನುಬಂಧ ಇಲ್ಲದೆ ಯಾವುದೂ ಜಗತ್ತಲ್ಲಿ ನಡೆಯಲ್ಲ ಋಣಾನುಬಂಧ ಇಲ್ಲದೆ ಹೆಂಡತಿ ಮಕ್ಕಳಾಗಲ್ಲ ಋಣಾನುಬಂಧ ಇಲ್ಲದೆ ಫ್ರೆಂಡ್ಸ್ ಬರಲ್ಲ ಋಣಾನುಬಂಧ ಇಲ್ಲದೆ ಬಂಧು ಮಿತ್ರರಾಗೋದಿಲ್ಲ ಋಣಾನುಬಂಧ ಇಲ್ಲದೆ ಅಕ್ಕಿ ಬಟ್ಟೆ ಮನೆ ಕಾರು ಬಂಗ್ಲೆ ಯಾವುದೂ ಸಿಗೋದಿಲ್ಲ ಎಲ್ಲದಕ್ಕೂ ಬಂಧನ ಇರಬೇಕು ಒಂದು ಕರ್ಮಕ್ಕೆ ಗಂಟಾಕೊಂಡಿರಬೇಕು ಆ ಬಂಧನ ಅನ್ನೋದು ಮುಕ್ತರಾಗೋದೇ ಮೋಕ್ಷ ಸಾಧನೆ ಮುಕ್ತಿ ಸಾಧನೆ ಅಂತ ಕರೀತಾರೆ ಆದ್ದರಿಂದ ಈ ಒಂದು ಪತ್ರಿಕೆಯಲ್ಲಿ ಬರೆದಿರುವಂಥ ಎರಡು ಸಿಚುಯೇಷನ್ಸಲ್ಲಿ ಏನಂತಂದರೆ ಇವರು ಯಾರೂ ಹೊಸಬರಲ್ಲ ಪೂರ್ವಜನ್ಮದಲ್ಲೂ ಇವರು ಪರಿಚಿತರೆ ಈ ಜನ್ಮದಲ್ಲೂ ಅವರು ಒಡಹುಡ್ತಾ ಹುಟ್ಟಿದ್ದಾರೆ ಜನ್ಮ ಜನ್ಮಾತ್ರ ಸಂಬಂಧ ಈ ಜನ್ಮದಲ್ಲಿ ಒಡಾಟ್ ಅಕ್ಕ ತಮ್ಮನಾಗಿ ಹುಟ್ಟಿದ್ದಾರೆ ಇಲ್ಲಿ ಅಣ್ಣ ತಮ್ಮನಾಗಿ ಹುಟ್ಟಿದ್ದಾರೆ ಆದ್ದರಿಂದ ಒಂದು ತುತ್ತು ಅನ್ನೋದು ಋಣ ಇದ್ರೂ ಕೂಡ ಮತ್ತೆ ಹುಟ್ಟುಬಿಡ್ತೀವಿ ಮತ್ತೆ ಅವ್ರ ಜೊತೆ ಸೇರಿ ಋಣ ತಿಸ್ಕೊಂಡು ಸುತ್ತೋಗ್ಬಿಡ್ತೀವಿ ನಾವು ಎಲ್ಲಕ್ಕೂ ಲೆಕ್ಕಾಚಾರ ಇಟ್ಟಿದ್ದಾನೆ ಬ್ರಹ್ಮ ಎಲ್ಲದಕ್ಕೂ ಉಸಿರು ಎಷ್ಟು ತೊಗೋತೀಯ ಉಸಿರು ಬಿಡ್ತೀಯ ಅನ್ನೋಕ್ಕೂ ಲೆಕ್ಕಾಚಾರ ಇದೆ ಇವತ್ತು ಇವ್ರ ಮನೇಲಿ ಹೋಗಿ ಊಟ ಮಾಡಬೇಕು ಇವತ್ತು ಅವ್ರ ಊರಿಗೆ ಹೋಗ್ಬೇಕು ಅಲ್ಲ ಅವ್ರ ಮನೇಲೇ ನೀರು ಕುಡಿಬೇಕು ಇಲ್ಲಿ ಅವ್ರ ಮನೇಲಿ ಮಲಗಬೇಕು ಅಂದ್ರೆ ಲೆಕ್ಕಾಚಾರ ಇರೋದ್ರಿಂದ ನಾವು ಅಲ್ಲಿ ಉಡ್ಕೊಂಡು ಹೋಗಿ ಕುಡಿತೀವಿ ಮಲಗ್ತೀವಿ ಮಾತಾಡ್ಸ್ಕೊಂಬಂದ್ಬಿಡ್ತೀವಿ ಎಲ್ಲ ಋಣಬಾಧೆ ಅದರಿಂದ ಈ ಬಾಂಧವ್ಯ ಋಣಬಂಧ ಇವೆಲ್ಲ ಲೆಕ್ಕ ತೊಗೊಳ್ತದೆ ಪ್ರತಿನಿತ್ಯ ಇದು ಯಾರು ಮಾಡಿಸ್ತಾರೆ ನಮ್ಮ ಜಾತಿ ಗ್ರಹಗಳು ನಡೆಸುತ್ತೆ ಈ ಗ್ರಹಗಳ ದಶಾಭುಕ್ತಿ ಆಧಾರದ ಮೇಲೆ ಈ ರೀತಿ ಅವ್ರ ಮೇಲೆ ಆಮೇಲೆ ಒಂದು 5-10 ವರ್ಷ ಆದಮೇಲೆ ಎಲ್ಲರೂ ಒಂದಾಗ್ಬಿಡ್ತಾರೆ
ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋದ್ರಲ್ಲ ಒಂದಾಗ್ಬಿಡ್ತಾರೆ, ಒಳ್ಳೆ ಮುಂಚೆ ಹೇಗಿದಂಗೆ ಆಗಿಬಿಡ್ತಾರೆ. ಆ ದಶಾಭಕ್ತಿ ಮುಗಿದ ಮೇಲೆ ಅಶುಭ ಹೋದ್ಮೇಲೆ ಶುಭ ಪ್ರಾಪ್ತಿ ಆಯಿತು, ಚೆನ್ನಾಗಾಗ್ಬಿಡ್ತಾರೆ. ವೀಕ್ಷಕರೇ, ನಾನು ಇಷ್ಟೊತ್ತು ಹೇಳಿದ್ದು ನಮ್ಮ ಒಡಹುಟ್ಟಿದವರೇ ಶತ್ರು ಆದರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದು. ಪಕ್ಕದ ಮನೆಯವರು, ಹಿಂದ್ಗಡೆ ಮನೆಯವರು, ಮುಂದ್ಗಡೆ ಮನೆಯವರು, ಹಿಂದ್ಗಡೆ ಮನೆಯವರಲ್ಲ, ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿಯವರೆಲ್ಲ ಹೇಳ್ತಾ ಇರೋದು ನಮ್ಮ ಒಡಹುಟ್ಟಿದವರೇ, ಅದು ನಮ್ಮ ರಕ್ತ ಸಂಬಂಧಿಗಳೇ. ಸಿಕ್ಕಾಬಟ್ಟೆ ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗ್ದೇ ಅಥವಾ ಯಾವುದೋ ಒಂದು ಕಾರಣದಿಂದ ನಮ್ಮನ್ನು ಏನು ತುಂಬ ಹಿಂಸೆ ಮಾಡಬೇಕು, ತುಂಬ ತೊಂದರೆ ಕೊಡಬೇಕು ಅನ್ನೋ ಮಟ್ಟದಲ್ಲಿ ಬಂದಾಗ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಇದಕ್ಕೆ ಒಂದು ಭಾಳ ವಿಶೇಷವಾದಂಥ ಒಂದು ತಂತ್ರ ಮಂತ್ರವನ್ನು ನಾನು ಕಳಿಸ್ತೀನಿ ಇವತ್ತು. ಯಾಕೆಂದರೆ ಸ್ವಂತ ರಕ್ತ ಸಂಬಂಧದವರ ಶತ್ರು ಆದರೆ ಜ್ವಾಲಾಮುಖಿ ಅನ್ನೋ ದೇವಿನ ಪೂಜೆ ಮಾಡು ಅಂತೇಳಿ. ಇದು ಜ್ವಾಲಾಮುಖಿ ತಂತ್ರಸಾರ ಅಂತ ಒಂದಿದೆ, ರುದ್ರಯಾಮಳ ತಂತ್ರಸಾರ, ಇದೊಂದು ಉಪತಂತ್ರಸಾರ ಅಂತ ಕರೀತಾರೆ. ರಾವಣನ ಕೂಡ ಉಟ್ಟೀಶ ತಂತ್ರಸಾರ ಅಂತ ಬರೆದಿದ್ದಾರೆ. ರಾವಣ ಬದುಕಿದಾಗ ಮಹಾನ್ ತಾಂತ್ರಿಕ ರಾವಣ, ಅವನಲ್ಲಿದ್ದಂಥ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾಲೆಡ್ಜು ಎಷ್ಟಿತ್ತು ಅನ್ನೋದನ್ನು ಆ ರುದ್ರ ಇದು ಉಡ್ಡೀಶ ತಂತ್ರಸಾರದಲ್ಲಿ ರಾವಣ ಬರೆದಿದ್ದಾರೆ. ಸುಮಾರು 3-4 ಸಾವಿರ ಶ್ಲೋಕಗಳಿರುವಂಥ ಒಂದು ಉಡ್ಡೀಶ ತಂತ್ರಸಾರದಲ್ಲಿ ಕೆಲವು ಕಡೆ ಈ ಜ್ವಾಲಾಮುಖಿ ಬಗ್ಗೆ ಮಾತಾಡ್ತಾನೆ ರಾವಣ ಅವರು ಕೂಡ. ಅವರು ರಾವಣ ಅವರು ಹಲವಾರು ಜ್ವಾಲಾಮುಖಿಯನ್ನು ತಂತ್ರಶಾಸ್ತ್ರ ಉಪಯೋಗಿಸ್ಕೊಂಡು ಸಮುದ್ರ ಹುಕ್ಕಿ ಹರಿಯೋದನ್ನು ತಡೆಯೋದು, ಅಗ್ನಿ ಮಳೆ ಬರೋದನ್ನು ತಡೆಯೋದು, ಭೂಮಿಯಿಂದ ಅಗ್ನಿ ಹೊರಗೆ ಬರುತ್ತದಲ್ಲ ಲಾವಾರಸ, ಆ ಥರದ್ದೆಲ್ಲ ತಡೆಯೋ ಶಕ್ತಿನ ರಾವಣನಿಗೆ ಗೊತ್ತಿತ್ತಂತೆ. ಈ ಜ್ವಾಲಾಮುಖಿ ಅನ್ನೋ ಒಂದು ದೇವಿ ನಮ್ಮ ರಕ್ತ ಸಂಬಂಧ, ನಮ್ಮ ಸೇಮ್ DNA ಒಳಗೆ, ಡಿ ಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ನಮ್ಮ ಕ್ರೋಮೋಸೋಮ್ಸಲ್ಲಿರುವಂಥವ್ರು, ಅವರೇ ನಮಗೆ ಶತ್ರು ಆದಾಗ ಮಾನಸಿಕವಾಗಿ ಮತ್ತು ಹಣಕಾಸಿನ ಸಂಬಂಧಪಟ್ಟಂಥದ್ದು, ಭೂಮಿ ಇರ್ಬೋದು, ಒಡವೆ ವಸ್ತುಕ್ಕೆ ಇರ್ಬೋದು, ಯಾವುದೋ ವಿಚಾರದಲ್ಲಿ ನಮಗೆ ಶತ್ರುತ್ವ ಬೆಳೆದೋಗುತ್ತೆ. ಒಡಹುಟ್ಟಿದವರಲ್ಲಿ ಆಸ್ತಿ ಕೇಳ್ತಾನೆ ಅಂತ ಅವ್ನು ಶತ್ರು ಮಾಡಿಬಿಡ್ತೀವಿ, ಒಡವೆ ಕೇಳ್ತಾನೆ, ದುಡ್ಡು ಕೇಳ್ತಾನೆ ಅನ್ನೋಂಥ, ಅವನು ದುಡ್ಡು ಕೇಳಬಾರ್ದು, ಆಸ್ತಿ ಕೇಳಬಾರ್ದು, ಯಾವುದಲ್ಲೂ ನಮಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವನ ಮೇಲೆ ಏನೋ ಒಂದು ಕಂಪ್ಲೇಂಟೋ ಒಂದು ಅಪಪ್ರಚಾರ ಮಾಡಿ ಅವನನ್ನು ನಾವು ತುಳಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಧರ್ಮ ಇದ್ದಾಗ ಜ್ವಾಲಾಮುಖಿಯನ್ನು ಜಪ ಮಾಡಿದ್ರೆ ಯಾರು ನಿಮಗೆ ತೊಂದರೆ ಕೊಡ್ತಿದ್ದಾರೋ, ಅಪಪ್ರಚಾರ ಮಾಡ್ತಿದ್ದಾರೋ, ನಿಮ್ಮ ರಕ್ತ ಸಂಬಂಧಿಕರು, ಇದು ರಕ್ತ ಸಂಬಂಧಿಕರ ಮೇಲೆ ಮಾತ್ರ ಪ್ರಯೋಗ ಮಾಡುವಂಥ ಮಂತ್ರತಂತ್ರ, ಹಂಗಂತ ಬೇರೆಯವ್ರ ಮೇಲೆ ಮಾಡೋಂಗಿಲ್ಲ ಇದು. ಆ ಥರದವ್ರಿಗೆ ಆ ಜ್ವಾಲಾಮುಖಿ ದೇವಿ ಬಹಳಷ್ಟು ಏನು ಜ್ಞಾನ ಕೊಟ್ಟು ಇನ್ಮೇಲೆ ಅವ್ರ ಮೇಲೆ ಸವಾಸಕ್ಕೆ ಹೋಗಬಾರ್ದು, ಶತ್ರುತ್ವ ಮಾಡಬಾರ್ದು ಅನ್ನೋದು ತಿಳುವಳಿಕೆನ ಕೊಡುವಂಥ ಶಕ್ತಿ ಇದೆಯಂತೆ. ಇಲ್ಲಿ 2 ಬೀಜಾಕ್ಷರ ಮಂತ್ರದಲ್ಲಿದೆ. ಏನು ಮ್ರೀಮಂತ, ಮ್ರೀಮಂತ್ರ ಅಂದರೆ ಯಾವ್ದಾದ್ರು ಒಂದು ವಸ್ತುವಿನ ವಿಷಯಗಳ ಬಗ್ಗೆ, ಅದು ಮನೆ ಇರ್ಬೋದು ಅಥವಾ ಒಡವೆ ವಿಷಯಗಳಲ್ಲಿರ್ಬೋದು, ಯಾವುದೋ ಒಂದು ವಿಚಾರದ ಮೇಲೆ ನಮಗೆ ಶತ್ರುಗಳು ಆಗೋ ಚಾನ್ಸಸ್ ಇರ್ತದೆ. ಶ್ರೀಮಂತ ಅಂತಂದರೆ ಹಣಕಾಸು ವಿಚಾರದಲ್ಲಿ, ಕ್ಯಾಶ್ ಕೊಡಬೇಕಾಗಿತ್ತು ಕೊಡಲಿಲ್ಲ, ಸತ್ತೋಗ್ಬಿಡ್ತಾನೆ, ಮೋಸ ಮಾಡಿಬಿಡ್ತಾನೆ, ದುಡ್ಡು ತೊಗೊಂಡು ವಾಪಸ್ ಕೊಡಲಿಲ್ಲ, ಆದ್ದರಿಂದ ಶ್ರೀಮ್ ಅನ್ನೋ ಮಂತ್ರ. ಇಲ್ಲಿ ಓಂ ಹ್ರೀಂ ಶ್ರೀಂ ಜ್ವಾಲಾಮುಖಿ ಅನ್ನ, ಆ ಜ್ವಾಲಾಮುಖಿಯನ್ನು ಈ 2 ಬೀಜಾಕ್ಷರದ ಸಂಬೋಧನೆ ಮಾಡೋದು, ಅಡ್ರೆಸ್ ಮಾಡೋದು. ಮಮ ಅಂದರೆ ನನ್ನ, ಸರ್ವಶತ್ರು ಅಂದರೆ ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಅಕ್ಕ ತಂಗಿರಿರ್ಬೋದು, ಯಾರೇ ಇರ್ಬೋದು, ನನ್ನ ಮೇಲೆ ಇಲ್ಲದಲ್ಲದ ಆರೋಪ ಹೊರಿಸಿ ನನ್ನನ್ನು ಪೊಲೀಸ್ ಸ್ಟೇಷನು, ಕೋರ್ಟು, ಜೈಲು ಅಂತ ಅಲ್ಲೆಲ್ಲ ಅಲಿಸ್ಬಿಟ್ಟಿದ್ದಾರೆ. ಈ ಅವಮಾನ ನನಗೆ ತಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ಭಕ್ಷಯ ಭಕ್ಷಯ ಅಂತವನು ಭಕ್ಷ ಅಂದರೆ ತಿನ್ನು ಅಂತ, ಭಕ್ಷಯ ಅಂದರೆ ತಿನ್ನು ಅಂದರೆ ಅವನನ್ನು ನುಂಗ್ಬಿಡು ಅಂತ ಹೇಳಿ ಹೇಳುವಂಥ ಒಂದು ಭಾಷೆ ಇದು. ಇದು ತಾಂತ್ರಿಕ ಭಾಷೆ. ಹುಂ ಫಟ್ ಸ್ವಾಹ ಅನ್ನೋ ಒಂದು ಮಂತ್ರ. ಅದಕ್ಕೆ ಏನು ಮಾಡಬೇಕು, ಒಂದು ಚಿಕ್ಕದೊಂದು ಕುಂಬಳಕಾಯಿ ತಗೊಳ್ಳಿ, ಬೂದು ಕುಂಬಳಕಾಯಿ, ಅದನ್ನು ಓಪನ್ ಮಾಡಿಬಿಟ್ಟು ಅದರೊಳಗಡೆ ನೀವು ಅರಿಶಿನ ಕುಂಕುಮ ಇಟ್ಬಿಟ್ಟು ಅದನ್ನು ಮತ್ತೆ ಮುಚ್ಚಿ ಒಂದು ಸಣ್ಣ ನಿಂಬೆಹಣ್ಣು ತೊಗೊಂಡು ಕೈಯಲ್ಲೇ ಅಥವಾ ಪಾತ್ರೆಲಿ ಇಟ್ಕೊಂಡು ಹೀಗೆ ಒಂದು 1/2 ಗಂಟೆ ಕಣ್ಣು ಮುಚ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು, ಇದು ತಂತ್ರ, ಕೂಷ್ಮಾಂಡ ಜಂಬೂರ ಫಲ ತಂತ್ರ ಅಂತ ಇದು ಹೇಳ್ತಾರೆ. ಇದರಲ್ಲಿ ರಾವಣನು ಇದೇ ಹೇಳಿದ್ದಾರೆ, ಜ್ವಾಲಾಮುಖಿ ತಂತ್ರಸಾದರೂ ಕೂಷ್ಮಾಂಡ, ಸಂಸ್ಕೃತದಲ್ಲಿ ಕುಂಬಳಕಾಯಿಗೆ ಕೂಷ್ಮಾಂಡ ಅಂತಾರೆ, ನಿಂಬೆಹಣ್ಣಿಗೆ ಜಂಬೂರ ಫಲ ಅಂತಾರೆ. ಈ ಎರಡು, ಜಂಬೂರ ಫಲ ಅಂದರೆ ನಿಂಬೆಹಣ್ಣು ಅದು ರಾಹು ಶಾಂತಿ, ಕೂಷ್ಮಾಂಡ 9 ಗ್ರಹಗಳಿಗೂ ಶಾಂತಿ ಆಗುತ್ತೆ. ಓ ಜಮದಲ್ಲಿ ಮಾಡಿದಂಥ ಮೋಸ ವಂಚನೆ ಅದೇನಿದೆಯೋ ಅದೆಲ್ಲ ಎಳ್ಕೊಳ್ಳುತ್ತೆ ಈ ಕುಂಬಳಕಾಯಿ, ಆಗ ಶತ್ರು ಕೂಡ ಮಿತ್ರನಾಗ್ಬಿಡ್ತಾನಂತೆ. ಅದರಿಂದ ಒಂದು ತಟ್ಟೆಯಲ್ಲಿ ಅಥವಾ ಕೈಯಲ್ಲಿ ಚಿಕ್ಕದೊಂದು ಕುಂಬಳಕಾಯಿ, ಅದಕ್ಕೊಂದು ನಿಂಬೆಹಣ್ಣು ಇಟ್ಬಿಟ್ಟು ಕುಂಬಳಕಾಯಿನ ಹೋಲ್ಡ್ ಮಾಡಿ ಅದ್ರಲ್ಲಿ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮತ್ತೆ ಮುಚ್ಚಿಬಿಡ್ಬೇಕು.
ಆದಮೇಲೆ ನಿಂಬೆ ಹಣ್ಣು ಇಟ್ಕೊಂಡು ಓಂ ಹ್ರೀಂ ಶ್ರೀಂ ಜ್ವಾಲಾಮುಖಿ ಮಮ ಸರ್ವಶತ್ರುನ್ ಭಕ್ಷಯ ಭಕ್ಷಯ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಶ್ರೀಂ ಜ್ವಾಲಾಮುಖಿ ಮಮ ಸರ್ವಶತ್ರುನ್ ಭಕ್ಷಯ ಭಕ್ಷಯ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಶ್ರೀಂ ಜ್ವಾಲಾಮುಖಿ ಮಮ ಶತ್ರುನ್ ಭಕ್ಷಯ ಭಕ್ಷಯ ಹುಂ ಫಟ್ ಸ್ವಾಹ. ಮಮ ಸರ್ವಶತ್ರುನ್, ನಮ್ಮಮ್ಮ ಅಂದರೆ ನನ್ನ, ಸರ್ವ ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಣ್ಣನ ಮಕ್ಕಳಿರ್ಬೋದು, ಅತ್ತಿಗೆ ಇರ್ಬೋದು, ಅತ್ತಿಗೆ ಸಂಬಂಧಿಕರಿರ್ಬೋದು, ಮಮ ಸರ್ವಶತ್ರುನ್ ಭಕ್ಷಯ ಭಕ್ಷಯ, ತಿಂದ್ಬಿಡು ತಿಂದ್ಬಿಡು ಅಂಥೇಳಿ ಪ್ರಾರ್ಥನೆ ಮಾಡೋದಿದು. ಇಲ್ಲಿ ಎರಡು ಬೀಜಾಕ್ಷರ ಓಂ ಹ್ರೀಂ ಶ್ರೀಂ. ಹ್ರೀಂ ಅಂದಾಗ ದೈಹಿಕವಾಗಿ ಮಾನಸಿಕವಾಗಿ ವಸ್ತುಗಳ ಮೇಲೆ ಏನಾದರೂ ದ್ವೇಷ ಅಸೂಯೆಗಳಿಂದ ಶತ್ರುಗಳಾಗಿದ್ದರೆ, ಶ್ರೀಂ ಹಣಕಾಸು ಸಂಬಂಧಪಟ್ಟಂಥದ್ದು, ಶ್ರೀ ಒಂದು ಲಕ್ಷ್ಮಿ, ಇದರ ಸಂಬಂಧಪಟ್ಟಂಥ ದ್ವೇಷವನ್ನು ಜ್ವಾಲಾಮುಖಿ, ನಿನ್ನ ಬೆಂಕಿಯಿಂದ ಬೆಂಕಿಯ ಮುಖವುಳ್ಳವಳು ಜ್ವಾಲಾಮುಖಿ ಅಂತ, ಅಗ್ನಿಯ ಸ್ವರೂಪವುಳ್ಳವಳು ಜ್ವಾಲಾಮುಖಿ ಅಂತ, ಇದರ ಶಾಂತ ಸ್ವರೂಪಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತೇಳಿ ಚಾಮುಂಡಿ ಬೆಟ್ಟದ ಕೆಳಗಡೆ ಇದ್ದಾರೆ ಅವರು. ಆ ದೇವಿ ಶಾಂತ ಸ್ವರೂಪಿಣಿ, ಇದು ಉಗ್ರ ಸ್ವರೂಪಿಣಿ. ಅದರಿಂದ ಮಮ ಸರ್ವಶತ್ರುನ್, ನನ್ನೆಲ್ಲ ಶತ್ರುನು ಭಕ್ಷಯ ಭಕ್ಷಯ ಹುಂ ಫಟ್ ಸ್ವಾಹ ಅಂತ ಹೇಳಿ ಇದನ್ನು ಹುಣ್ಣಿಮೆ ಅಮಾವಾಸ್ಯ ದಿವಸ ಜಪ ಮಾಡಿ ಮೂರು ರಸ್ತೆ ಇರೋ ಜಾಗದಲ್ಲಿ ಅಥವಾ ಸ್ಮಶಾನದಲ್ಲಿ ಹೋಗಿ ಅದನ್ನು ಚೆಚ್ಚಿಬಿಡ್ಬೇಕಂತೆ. ಆಗ ಎಂಥ ಸಂಬಂಧಿಕರು ಶತ್ರು ಇದ್ದರೂ ಕೂಡ ಉಪಶಮನ ಶಾಂತಿ ಆಗ್ತಾರೆ ಅಂಥೇಳಿ ತಂತ್ರಸಾರದಲ್ಲಿ ಉಲ್ಲೇಖನ ಇದೆ. ಇದು ಜ್ವಾಲಾಮುಖಿ ತಂತ್ರಸಾರ, ರುದ್ರಯಾಮಳ ತಂತ್ರಸಾರ, ರಾವಣ ಬರೆದಿರುವಂಥ ಉಡ್ಡಿಶ ತಂತ್ರಸಾರದಲ್ಲಿ ಈ ಜ್ವಾಲಾಮುಖಿ ಒಂದು ವಿಶೇಷವಾದಂಥ ಸ್ಥಾನಮಾನ ಕೊಟ್ಟು ಆ ದೇವಿಯನ್ನು ಯಂತ್ರಮಂತ್ರ ತಂತ್ರಗಳಿಂದ ಹೋಗಲಿದ್ದಾರೆ. ಅದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆದ್ದರಿಂದ ಈ ಒಂದು ದೋಷಕ್ಕೆ ಸಂಬಂಧಪಟ್ಟವರು ಇದನ್ನು ಮಾಡಿದರೆ ಖಂಡಿತ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ SSBK ಜ್ಞಾನೋದಯ ಅಂತೇಳಿ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹೊಸ ಹೊಸ ಎಪಿಸೋಡ್ಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಾದ್ಮೇಲೆ ಲೈಕ್ ಅಂತ ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಹಾಗೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.